ಸುಂಬಳ ಗ್ರಾಮದಲ್ಲಿ ಮುರುಗೇಂದ್ರ ಬೆಂಕಿತಾತ ಕಾಸರಬೋಸ್ಗ ಅನುಷ್ಠಾನ ಹಾಗೂ ಮೌನಾಚರಣೆ ಶ್ರೀ ವರಕವಿ ಮುರುಗೇಂದ್ರ ಸ್ವಾಮಿ ಬೆಂಕಿತಾತ ಮಠ ಕಾಸರಬೋಸ್ಗ ಆಶ್ರಮದಲ್ಲಿ ಶ್ರೀ ಹೊನ್ನದೊಗಲಾಂಬಿಕಾ ದೇವಿಯ ಗುಡಿಯಿದೆ ಗುಡಿಯನ್ನು ನಾನು ಕಟ್ಟಲು ಪ್ರಾರಂಭಿಸುತ್ತೇನೆ ಅದಕ್ಕಾಗಿ ನನ್ನ ಸ್ಥಳ ಅಂದರೆ ಯಡ್ರಾಮಿ ತಾಲೂಕಿನ ಸುಂಬಳ ಗ್ರಾಮದಲ್ಲಿ ಶ್ರೀ ಹೊನ್ನದಾಂಬಿಕಾ ದೇವಿಯ ಜಾಗದಲ್ಲಿ 21 ದಿನಗಳ ಕಾಲ ಅನುಷ್ಠಾನ ಮಾಡು ಆವಾಗ ದೇವಿಯ ಗುಡಿ ಕಟ್ಟು ಎಂದು ದೇವಿ ಹೇಳಿದ್ದಾಳೆ ಅದಕ್ಕಾಗಿ ನಾನು ಸುಂಬಳ ಗ್ರಾಮದಲ್ಲಿ ಹುಲಿಗುಡ್ಡದಲ್ಲಿ ಉಪವಾಸ ಅನುಷ್ಠಾನ ಮಾಡುತ್ತಿದ್ದೇನೆ ಎಂದು ಬರವಣಿಗೆ ಮುಖಾಂತರ ಸುಂಬಳ ಗ್ರಾಮದಲ್ಲಿ ಮುರುಗೇಂದ್ರ ಸ್ವಾಮಿ ಬೆಂಕಿತಾತ ಕಾಸರಬೋಸ್ಗ ಅವರು ತಿಳಿಸಿದರು ಮೌನಾಚರಣೆ ಮಾಡುತ್ತೇನೆ 21 ದಿನಗಳ ಕಾಲ ಯಾರ ಜೊತೆ ಮಾತನಾಡದೇ ಇರುತ್ತೇನೆ ಕೈ ಬರವಣಿಗೆ ಮುಖಾಂತರ ಬೆಂಕಿತಾತ ಕಾಸರಬೋಸ್ಗ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಸ್ಥಳೀಯರು 27 ಆಗಸ್ಟ್ 2022 ರಂದು ಮುಕ್ತಾಯಗೊಳ್ಳುತ್ತದೆ ಅದಕ್ಕಾಗಿ ಭಕ್ತಾದಿಗಳು ಆಗಮಿಸಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಹಳೆಪ್ಪ ಕಟ್ಟಿಮನಿ ಜೆಕೆ ನ್ಯೂಸ್ ಕನ್ನಡ ಯಡ್ರಾಮಿ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಂಬಡ ಗ್ರಾಮದಲ್ಲಿ ಶ್ರೀ ಹೊನ್ನದ ಗೋಲಾಂಬಿಕಾ ದೇವಿಯ ಪ್ರಮುಖವಾದ ದೇವರು ಇರುತ್ತದೆ ಇಲ್ಲಿ ಒಂದು ಗಂಗಸ್ಥಳ ಆಗುವಂತ ಪ್ರಾಚೀನ ಕಾಲದಲ್ಲಿ ಹುಲಿಗಳನ್ನು ಹುಲಿಗಳ ಒಂದು ಓಡಾಟ ಇರೋದ್ರಿಂದ ಇದಕ್ಕೆ ಹುಲಿಗುಡ್ಡ ಅಂತ ಹೆಸರು ಬಂದಿದೆ ಇಲ್ಲಿ ನಮ್ಮ ಹಲವಾರು ಮಲ್ಲಿಕಾರ್ಜುನ ನಮ್ಮ ಪ್ರಾಚೀನ ಕಾಲದಲ್ಲಿ ಮಲ್ಲಿಕಾರ್ಜುನ ದೇವಾಲಯವಿದೆ ಅದೇ ರೀತಿಯಾಗಿ ನಮ್ಮ ಒಂದು ಹಲವಾರು ಸೋಮನಾಥ ದೇವಾಲಯ ಇದೆ ಆದ್ದರಿಂದ ಒಂದು ಕಾಸರಬೋಸ್ರ ಗ್ರಾಮದ ಒಂದು ಬೆಂಕಿನಾಥಂದೇ ಮಹಾರಾಜರಿಂದೇ ಪ್ರಖ್ಯಾತಿ ಪಡೆದಿರುವ ಕಾಸರಬೋಸ ಆಶ್ರಮ ಮಠದಲ್ಲಿರುವಂತ ಮುರುಗೇಂದ್ರ ಮಹಾಸ್ವಾಮೀಜಿಗಳು ನಮ್ಮ ಸುಂಬಡ ಗ್ರಾಮದಲ್ಲಿ ಹುಲಿಗುಡ್ಡದಲ್ಲಿ ಒಂದು 21 ದಿನಗಳ ಕಾಲ ಒಂದು ಅನುಷ್ಠಾನ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ 7ನೇ ತಾರೀಕಿನಿಂದ 27ನೇ ತಾರೀಕು ತಕ್ಕನು ಅನುಷ್ಠಾನ ಸತ್ಯಾಗ್ರಹವನ್ನು ಮಾಡುತ್ತಾರೆ ಹಣ್ಣು ಹಂಪಲ ಮತ್ತು ಒಂದು ಹಾಲುಗಳಿಂದಲೇ ಅವರು ಹಾರವನ್ನು ಸೇವಿಸ್ತಾರೆ ಯಾವುದೇ ರೀತಿ ಬೇರೆ ಹಾರವನ್ನು ಸೇವಿಸೋದಿಲ್ಲ ಅದೇ ಯಾಕಪ್ಪ ಅವರು ಅನುಷ್ಠಾನ ಮಾಡ್ಲಕ್ಕಸ್ತಾರಪ್ಪ ಅಂದ್ರ ಇವರು ಮಾತಾಡೋದಿಲ್ಲ ಮುಖನಾಗಿಯೇ ಒಂದು ಅನುಷ್ಠಾನ ಮಾಡುತ್ತಾರೆ ಬಂದ ಭಕ್ತಾದಿಗಳನ್ನು ಅವರು ಒಂದು ಕೈಸನ್ನಿ ಮಾಡಿ ಹೇಳ್ತಾರ ಬಟ್ ಕಾಸರಹೊಸರ ಗ್ರಾಮದಲ್ಲಿ ಶ್ರೀ ಹೊನ್ನದ ಗೋಲಾಂಬಿಕ ದೇವಿಯನ್ನು ಗುಡಿ ಕಟ್ಟಂತು ಆಯಾವರ ಕನಸಲ್ಲಿ ಬಂದು ಹೇಳೋದ್ರಿಂದ ಇಲ್ಲಿ 21 ದಿನಗಳ ಕಾಲ ಒಂದು ಅನುಷ್ಠಾನ ಮಾಡಿ ಅಲ್ಲಿ ಗುಡಿ ಕಟ್ಟಲು ಪ್ರಾರಂಭಿಸುತ್ತಾರಂತೆ ನಮ್ಮಲ್ಲಿ ಒಂದು ಇದರ ಒಂದು ಲೆಟರ್ ಮುಖಾಂತರ ಬರೆದು ಕೊಟ್ಟಿದ್ದು ನೋಡಬಹುದು ನಾವು ಅದೇ ರೀತಿಯಾಗಪ್ಪ ಅಂದ್ರೆ ಇವರು ಕಾಸರಬೋಸರ ಗ್ರಾಮದಲ್ಲಿ 11 ದಿನಗಳ ಕಾಲ ಅನುಷ್ಠಾನ ಮಾಡಿ ಬೆಳ್ಳಿ ಲಿಂಗವನ್ನು ಅಗ್ಭವ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮಿಂದ ಬರೆದು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅವರು 27ನೇ ತಾರೀಕು ಕಾರ್ಯಕ್ರಮಕ್ಕೆ ಯಡ್ರಾಮಿ ತಾಲೂಕಿನ ಎಲ್ಲಾ ಸಮಸ್ತ ಗ್ರಾಮಸ್ಥರು ಬಂದು ಒಂದು ಮುತ್ತರ ಆಶೀರ್ವಾದವನ್ನು ಪಡೀಬೇಕು ಅವರ ಆಶೆ ಆಕಾಂಕ್ಷೆಗಳನ್ನು ನಾವು 28ನೇ ತಾರೀಕು ಅವರ ಬಾಯಲ್ಲೇನಿಂದ ನಮ್ಮ ಜಿಕೆ ನ್ಯೂಸ್ ಕನ್ನಡಕ್ಕೆ ಹೇಳಬೇಕಂತೇಳು ನಮ್ಮ ಜಿಕೆ ನ್ಯೂಸ್ ವರದಿಗಳಿಂದ ಅವರಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಊರಿನ ಪ್ರಮುಖರಾದ ಬಾಬುಗೌಡ ಮಾಲಿ ಪಾಟೀಲ್ ಬಸವರಾಜಗೌಡ ಕಾನ್ಗೌಡ್ ಸುರೇಶ್ ಸುರ್ಪೂರ್ ಶಾಂತಗೌಡ ಕಾನ್ಗೌಡ್ರು ಇನ್ನಿತರ ಹಲವಾರು ಪ್ರಮುಖ ಮುಖಂಡರು ಜಾತಿ ಭೇದವಿಲ್ಲದೆ ಮುತ್ತಾರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ ಯಾಕೆ ಕುಂತಾರಂತ ಇಲ್ಲಕ್ಕಾಗಿ ಯಾರು ಕೇಳಿಲ್ಲ ಆದ್ರೆ ಇವಾಗ ನಾವು ಜೆಕೆ ನ್ಯೂಸ್ ಒಂದು ಕನ್ನಡ ವರದಿಗಿಂತಲೇ ನಾವು ಜನರಿಗೆ ತಿಳಿಸ್ಬೇಕಂತೇಳಿ ನಾವು ಇಲ್ಲಿಗೆ ಬಂದಿದ್ದು ಆಗಿದೆ.